ಸಾಮ್ರಾಟ್ ಯಾವ ಸಾಮ್ರಾಟ್ ಅವನು ಕನಕಪುರದಲ್ಲಿ ಏನು ಅಳ್ಳಾಡ್ಸೋಕಾಗಿಲ್ಲ ಅವನು. ಬಿಜೆಪಿ ನೆಕ್ಸ್ಟ್ ಕೂಡ ಬಿಜೆಪಿ ಕೊಂಗಿ ಕಟ್ಟಿದ ಸರ್ ಬುಡ ಕೂಡ ಕರೆದು ಬಿಡ್ತು, ಬೇರೆ ಕೂಡ ತೆಗೆದು ಬಿಡ್ತು ನೆಕ್ಸ್ಟ್. 40% ಸರ್ಕಾರ ಅದು ಆಯ್ತಾ, ಬರೀ ಮೋಸ. ಈ ಅಶೋಕ್ ಇದನ್ನ ದೊಡ್ಡ ಮೋಸಗಾರ ಅವನು. ತಿಪ್ರ ತಾಲೂಕು ನೊಣಂಗೆರೆ ಹೋಬಳಿ ಮಸಂಗಟ ಪಂಚಾಯಿತಿ. ನಮ್ಮ ಇತಿಹಾಸದಲ್ಲಿ ಸಿದ್ದರಾಮಯ್ಯರನ್ನು ಭಾಗ್ಯದ ಸರಮಾಲೆಯನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಅಂತಾರೆ, ನಂಬರ್ ಒನ್ ಅಂತ ಇಡೀ ನಮ್ಮ ದೇಶಕ್ಕೆ ದೊಡ್ಡದು ಹೆಸರು. ಈಗ ಏನೈತೆ, ಗ್ಯಾಸ್ ಇರ್ಬೋದು ಮತ್ತೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು, ಇದನ್ನೆಲ್ಲ ಗಗನಕ್ಕೇರಿಸಿ ನಮ್ಮ ಬಿಜೆಪಿ ಪಕ್ಷದವರು ರೈತರನ್ನ ಸುಲಿಗೆ ಸೇವೆ ಮಾಡ್ಯಾರೆ. ಹಂಗಾಗಿ ಈಗ ನಮ್ಮ ಮುಖ್ಯಮಂತ್ರಿ ಎರಡನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಇದನ್ನೆಲ್ಲ ಹಂತ ಹಂತವಾಗಿ ಕಡಿಮೆ ಮಾಡ್ತಾರೆ ಅಂತೇಳಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ವಿರೂಪಾಕ್ಷಪುರದ ಗ್ರಾಮದ ಬಸವೇಗೌಡನಾಗಿ ಕೇಳ್ಕೊಂತಿದ್ದೀನಿ. ತಾಲೂಕು ಜಾಬ್ಘಟ್ಟ ಗ್ರಾಮದಿಂದ ಬಂದಿರೋದು ನಾವು. ಈ ಎರಡನೇ ಬಾರಿಯಾಗಿ ನಮ್ಮ ಕೆ ಷಡಾಕ್ಷರಿ ಅವರು ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ದಾರೆ. ಈಗ ಆಯ್ಕೆ ಆಗಿರೋದ್ರಿಂದ ನಾವು ಕೂಡ ಒಂದು ಮಂತ್ರಿಗಿರಿಯನ್ನು ಕೇಳಬೇಕು ಅನ್ನೋದು ಒಂದು ನಮ್ಮ ಸಿದ್ದರಾಮಯ್ಯನವ್ರ. 5 ವರ್ಷ ಸಂಪೂರ್ಣ ನಿಮ್ಮದೇ ಸರ್, ಪ್ರತಿ ವರ್ಷ ಚೇಂಜ್ ಮಾಡ್ಕೊಳ್ಳಿ ಎಲ್ಲರೂ ಆಗ್ತಾರೆ. ಆಗಲಿ ಸರ್, ಈಗ ನಮಗೆ ಬೇಕು ಅನ್ನೋತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ್ ಅಂತ, ಯಾದಗಿರಿ ಜಿಲ್ಲೆ ಸುರಪುರ ಮತಕ್ಷೇತ್ರದಿಂದ. ಸುರಪುರ ಹೌದು, ರಾಜೇಗೌಡರು ಸುಮ್ಮನೆ ಬೆಂಗಳೂರಲ್ಲಿ ಕ್ರಿಕೆಟ್ ಹೌದು ಹೌದು ಹೌದು. 25,000 ಅಂತರದಿಂದ ನಮ್ಮ ವೆಂಕಟಪ್ಪ ನಾಯ್ಕರು ಗೆದ್ದಿದ್ದಾರೆ. ಈ ಬಾರಿ ನಮ್ಮ ವೆಂಕಟಪ್ಪ ನಾಯ್ಕರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಆದರೆ ಇನ್ನೂ ಕೊಡ್ತಾರನ್ನೋ ಗ್ಯಾರಂಟಿಯಲ್ಲಿ ಇದ್ದೀವಿ. ಮುಂಬರೋ ದಿನಗಳಲ್ಲಿ ನಮ್ಮ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸರ್ ನಿಮ್ಮ ಹೆಸರು? ನೆಟ್ಗಲ್ಲಪ್ಪ ಅಂತ ಹೇಳಿ ಸರ್. ಬಳ್ಳಾರಿ ಜಿಲ್ಲೆಯಿಂದ ನೆಟ್ಗಲ್ಲಪ್ಪ. ಬಳ್ಳಾರಿಯ ಗ್ರಾಮಾಂತರದಿಂದ ನಾಗೇಂದ್ರ ಅಣ್ಣವರಿಂದ ಶಾಸಕರು ಮಾಡಿ ನಾವು ಸೋಲಿಸಿದ್ದೀವಿ. ಈಗ ಅದು ಸೋಲಿನಿಂದ ಭದ್ರಕೂಟವನ್ನು ನಮ್ಮ ಹತ್ತಕ್ಕತ್ತು ಭದ್ರಕೂಟವನ್ನು ನಿಲ್ಲಿಸಿದ್ದೀವಿ. ಇವತ್ತು ಶಾಸಕರೆಲ್ಲ ಆಯ್ಕೆ ಮಾಡಿದ್ದಾರೆ ಒಪ್ಪಿಗೆದಿಂದ. ಇವತ್ತು ಯಾವ ಕಾರಣದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭ್ರಮಣ ಶಿಖರವನ್ನು ಮಾಡ್ತಾರಂತ ನಮ್ಮ ಬಳ್ಳಾರಿ ಗ್ರಾಮಾಂತರದಿಂದ ಎಲ್ಲ ಜನರು ಸಾಕಷ್ಟು ನಿರೀಕ್ಷೆಗಳಿದೆ ಸರ್. ಕಾಂಗ್ರೆಸ್ ಬೇರೆ ಬೇರೆ ಸಮಾಧಿ ಕಿತ್ತಿಬಿಟ್ಟಿವೆ ಸರ್ ಬಳ್ಳಾರಿ. ಬಳ್ಳಾರಿಂದ 5-5 ಬಳ್ಳಾರಿ ಕಾಂಗ್ರೆಸ್. ಈ ಜೊತೆ ನೆಕ್ಸ್ಟ್ ಕೂಡ ಬಿಜೆಪಿ ಕೊಂಗಿ ಕಟ್ಟಿದ್ವಿ ಸರ್, ಬುಡ ಕೂಡ ಕರೆದು ಬಿಡ್ತು, ನಾಳೆ ಬೇರೆ ಕೂಡ ತೆಗೆದು ಬಿಡ್ತು ನೆಕ್ಸ್ಟ್. ಬಿಜೆಪಿ ಕೆಲಸ ಮಾಡಲಿಲ್ಲ ನಿಮ್ಮಲ್ಲಿ? ಕೆಲಸ ಮಾಡಲ್ಲ ಸರ್, ಕಾರ್ಯಕರ್ತರಿಂದ ಭಾರಿ ಬೇಸರ ಹೊತ್ಕೊಂಡಿದ್ದೀವಿ. ಆಮೇಲೆ ಡಿಸಿಎಂ ಆಗಿದ್ದವರಪ್ಪ. ಅಲ್ಲ ಸರ್, ಅವರು ಏನು ಮಾಡಿಲ್ಲ, ಬರೀ ಸುಳ್ಳು. 40% ಸರ್ಕಾರ ಅದು ಆಯ್ತಾ, ಬರೀ ಮೋಸ. ಈ ಅಶೋಕ್ ಇದನ್ನ ದೊಡ್ಡ ಮೋಸಗಾರ ಅವನು. ಸಾಮ್ರಾಟ್ ಯಾವ ಸಾಮ್ರಾಟ್ ಅವನು? ಕನಕಪುರದಲ್ಲಿ ಏನು ಅಳ್ಳಾಡ್ಸೋಕಾಗಿಲ್ಲ ಅವನು. ಬರೀ ಅವನಿಗೆ ಠೇವಣಿ ಸಿಗ್ನಿಲ್ಲ. ನಾವು ಇಲ್ಲೇ ಜೆ ಪಿ ನಗರದವ್ರೆ. ಬೇಕಾದ್ರೆ ಶಿವಕುಮಾರ್ ಹೇಳಿ ಅವ್ರು 5-5 ಈಗ 5-5 ಇದು ಕೊಟ್ಟಿಲ್ಲ, 5 ಪರಿವೇಶಿಸ್ತಾರೆ ಅವರು. ನಾನು ಮಂಡ್ಯ ಜಿಲ್ಲಾ ನಾಗರಾಜು ಅಂದ್ಬಿಟ್ಟು, ಮಂಡ್ಯ ಮಂಡ್ಯ ಇಲ್ಲ ಮಳವಳ್ಳಿ ತಾಲೂಕು. ನರೇಂದ್ರ ಸ್ವಾಮಿ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅವರು ಮಂತ್ರಿ ಸ್ಥಾನ ಕೊಡೋದು ಒಳ್ಳೆ, ನಮ್ಮ ತಾಲೂಕು ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಉತ್ತಮ ಆಡಳಿತಗಾರರು. ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ಈಗ ಅಲ್ಲಿ ಚೆಲುವರಾಯಸ್ವಾಮಿ ಅವರು ಕೊಡ್ತಾ ಇದ್ದಾರೆ, ಅವರು ಒಳ್ಳೆ ಇದು ಒಳ್ಳೆ ಕೆಲಸಗಾರರು, ಅವರು ಒಂದು ಉತ್ತಮ ಕೆಲಸ ಮಾಡ್ತಾರೆ, ಅವರು ಒಳ್ಳೆ ಆಡಳಿತಗಾರರು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತೀನಿ. ಇನ್ನು ಏನಂದರೆ ಈಗ 5-6 ಕಾಂಗ್ರೆಸ್ಸೇ ಗೆದ್ದಿದ್ದೀವಿ ನಾವು ಮಂಡ್ಯ ಜಿಲ್ಲೆಯಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.